ಬಂತು ಅಂದ್ರೆ ಸಿಲಿಕಾನ್ ಸಿಟಿ ಜನರಿಗೆ ಸಹಜವಾಗಿಯೇ ನೆನಪಿಗೆ ಬರೋದು ಕಡಲೆಕಾಯಿ ಪರಿಷೆ. ರಾಜ್ಯದ ಹಲವು ಜಿಲ್ಲೆಗಳಿಂದ ರೈತರು ಬೆಳೆದಂತ ಕಡಲೆಕಾಯಿನ ತಗೊಂಡು ಬಸವನಗುಡಿಯಲ್ಲಿ ಇಲ್ಲಿ ಮಾರುತ್ತಾರೆ. ಸೋ ಕಡಲೆಕಾಯಿ ಪರಿಷೆನ ನೋಡೋದಿಕ್ಕೆ ತಿನ್ನೋದಿಕ್ಕೆ ಸವಿಯೋದಿಕ್ಕೆ ಅಂತಾನೆ ಬೆಂಗಳೂರಿಗೆ ಎಲ್ಲರೂ ಬರ್ತಾರೆ. ಸೋ ಬನ್ನಿ, ಹಾಗಿದ್ರೆ ಕಡಲೆಕಾಯಿ ಪರಿಷೆ ಯಾವ ರೀತಿಯಾಗಿ ನಡೆಯತಾ ಇದೆ, ಕಡಲೆಕಾಯಿ ಜೊತೆಗೆ ತಿಂಡಿ ತಿನಿಸುಗಳು, ಮಕ್ಕಳ ಆಟ ಆಡುವಂತ ವಸ್ತುಗಳು, ಹಾಗೆ ಮನೆಯ ಪೀಠೋಪಕರಣಗಳು ಕೂಡ ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಸೋ ಮಜಾ ಇದೆ ಅಲ್ವಾ? ಬನ್ನಿ, ಹಾಗಿದ್ರೆ ಜನರು ಯಾವ ರೀತಿಯಾಗಿ ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂಡ್ ರೈತರು ಕೂಡ ಯಾವ ರೀತಿಯಾಗಿ ಕಡಲೆಕಾಯಿನ ಮಾರ್ತಾ ಇದ್ದಾರೆ ನೋಡ್ಕೊಂಡು ಬರೋಣ. ಅದು 800 ವರ್ಷದಿಂದಲೂ ಪಾರಂಪರಿಕವಾಗಿ ನಡೆಯುತ್ತಾ ಬಂದಿರುವ ಹಬ್ಬ, ದೊಡ್ಡ ಗಣಪ ಹಾಗೂ ದೊಡ್ಡ ಬಸವರ ಸನ್ನಿಧಾನದಲ್ಲಿ ನಡೆಯುವ ಜಾತ್ರೆ. ನಿಜಕ್ಕೂ ಅದೊಂದು ಅದ್ಭುತ, ಅಮೋಘ, ಅವರ್ಣನೀಯ ದೃಶ್ಯ. ಒಂದೇ ಕಡೆ ರಾಶಿ ರಾಶಿ ಕಡಲೆಕಾಯಿ, ಮತ್ತೆಲ್ಲೂ ಕಾಣಸಿಗದ ಕಡಲೆಕಾಯಿ ವೈಭವ. ಪುಟ್ ಪುಟ್ ಪುಟಾಣಿಗಳಿಂದ ಹಿಡಿದು ಇಳಿ ವಯಸ್ಸಿಗರೂ ಸೇರಿ ಕಡಲೆ ಸಿಪ್ಪೆ ಸುಳಿಯುತ್ತಾ, ಬಾಯಿ ಚಪ್ಪರಿಸಿ ಕಡಲೆಕಾಯಿ ತಿನ್ನುತ್ತಾ, ಐಸ್ ಕ್ರೀಂ ಜ್ಯೂಸ್ ಸವಿಯುತ್ತಾ, ಪೀಪಿ ಊದುತ್ತಾ ನಡೆಯುವ ದೃಶ್ಯ ನೋಡುವ ಕಣ್ಣುಗಳಿಗೆ ಇಂಪು. ಇಲ್ಲಿ ಕಡಲೆಕಾಯಿ ಪರಿಷೆ ನಾವು 5-6 ಇಯರ್ಸ್ ಇಂದ ಬರ್ತಾ ಇದೀವಿ. ಲೈಕ್ ತುಂಬಾ ಎಂಜಾಯ್ ಮಾಡ್ತೀವಿ. ಗೇಮ್ಸ್ ಆಗಿರ್ಬೋದು ಮತ್ತೆ ಆರ್ಟಿಕಲ್ಸ್ ಏನೇ ಆದ್ರೂ ತಗೋತೀವಿ. ಲೈಕ್ ಪ್ರತಿ ವರ್ಷನೂ ಹೊಸ ಹೊಸದಾಗಿ ಏನಾದ್ರು ಇರುತ್ತೆ, ಅದು ಇನ್ನೂ ಖುಷಿಯಾಗಿದೆ. ಬಟ್ ಲಾಸ್ಟ್ ಪ್ಯಾಂಡಮಿಕ್ ಇಂದ ಆಗಿ ಲೈಕ್ ಲಾಸ್ಟ್ ಇಯರ್ ನಿಜ ಮಿಸ್ ಮಾಡಿದ್ವಿ. ಬಟ್ ಈ ಇಯರ್ ಇರಲ್ಲ ಅನ್ಕೊಂಡಿದ್ವಿ. ಬಟ್ ಈ ಆಕ್ಚುಲಿ ಅಷ್ಟೊಂದಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿದೆ. ಲೈಕ್ ವಿ ಆರ್ ಎಂಜಾಯಿಂಗ್ ಅ ಲಾಟ್. ಏನು ಅಂದ್ರೆ ಅದೇ ಏನು ಕೋವಿಡ್ ಇರೋದ್ರಿಂದ ಲೈಕ್ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಅಷ್ಟೇ. ಆ್ಯಂಡ್ ಎಲ್ಲರೂ ರೂಲ್ಸ್ ಕಾಪಾಡಿಕೊಂಡು ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಹಾಗೆಯೇ ಅತ್ತಿಂದಿತ್ತ ಬರ್ತಾ ಇದ್ದಂತೆ ರಾಶಿ ರಾಶಿ ಗೃಹೋಪಯೋಗಿ ವಸ್ತುಗಳು, ತೋರಣ ಅಲಂಕಾರಿಕ ವಸ್ತುಗಳು, ಹೆಂಗಳೆಯರ ಮೇಕಪ್ ವಸ್ತುಗಳ ಸ್ಟಾಲ್ಗಳಂತೂ ಎಲ್ಲೆಂದರಲ್ಲಿ ಇತ್ತು. ಇವುಗಳನ್ನು ಖರೀದಿಸೋಕೆ ಮಹಿಳೆಯರು ತರುಣಿಯರು ಮೊಗೆ ಬಿದ್ದಿದ್ರು. ಬಸವನಗುಡಿ ಕಡಲೆಕಾಯಿ ಪರಿಷೆ ಯಾಕಿಷ್ಟು ಪ್ರಸಿದ್ಧ ಅಂದರೆ ಇಂಥ ನೂರಾರು ಕಾರಣಗಳಿಗೆ. ಒಂದು ಹರಕೆಯಂತೆ ಕಡಲೆಕಾಯಿ ವ್ಯಾಪಾರಿಗಳು ಪ್ರತಿ ವರ್ಷ ಕಡಲೆಕಾಯಿ ತಂದು ಬೀದಿಯಲ್ಲಿಟ್ಟು ಮಾರಾಟ ಮಾಡ್ತಾರೆ. ಗಣಪ ಬಸವನನ್ನು ನೆನೆಯುತ್ತಾ, ಪೂಜಿಸುತ್ತಾ, ಭಕ್ತಿ ವೈಭೋಗದೊಂದಿಗೆ ಬಡವರ ಬಾದಾಮಿ ಹಬ್ಬ ನಡೆಸ್ತಾರೆ. ಅಂಥ ಇತಿಹಾಸ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಇಂದು ಅದ್ಧೂರಿ ಚಾಲನೆ ಸಿಕ್ಕಿದೆ. ಸುಂಕೇನಹಳ್ಳಿ ಅಂದ್ರೆ ಇದಕ್ಕೊಂದು ಇತಿಹಾಸ ಇದೆ. ಇಲ್ಲಿ ಬರ್ತಕ್ಕಂಥ ಜಾಗದಲ್ಲಿ ಸುಂಕವನ್ನು ವಸೂಲು ಮಾಡ್ತಾ ಇದ್ರಂತೆ ಒಬ್ಬರು ಅಜ್ಜಿ ಹಿಂದೆ. ಅದಕ್ಕೆ ಸುಂಕವನ್ನು ಕೊಡ್ತಾ ಇದ್ರಿಂದ ಈ ಹಳ್ಳಿ ಆಗಿದ್ದರಿಂದ ಸುಂಕೇನಹಳ್ಳಿ ಅಂತ ಹೆಸರು ಬಂತು. ಅವ್ರು ಹೇಳಿದ್ರಲ್ಲ ನಮ್ಮ ಮಂಜಿಯವರು, ಇಲ್ಲಿ ಈ ತೋಟಕ್ಕೆ ಒಬ್ಬಳು ಮಾಲಿ ಇದ್ಲು, ದೊಡ್ಡ ತೋಟ ಅಂತ ಇದು. ಈ ಬಸವ ಇದು ಕೆತ್ತನೆ ಮಾಡಿರ್ತಕ್ಕಂಥದ್ದು ನಿಜ. ಆದರೆ ಅದು ಕೆತ್ತನೆ ಮಾಡ್ತಾ ಇರಬೇಕಾದ್ರೆ ಈಗಲೂ ನೀವು ನೋಡ್ಬೋದು ಮೇಲ್ಗಡೆ ಒಂದು ಗದಾರಿ ಇದೆ. ಅದಕ್ಕೆ ಅವನು ಎದ್ದು ನಿಂತು ಬಿಟ್ಟನಂತೆ ಆಗಿನ ಕಾಲಕ್ಕೆ, ಈಗಲ್ಲ 800 ವರ್ಷಗಳಿಂದ. ಆಗ ಅದಕ್ಕೆ ಮಳೆ ಹೊಡೆದು ಕೂಡಿಸಿದ್ದಾರೆ. ಅದೇ ರೀತಿ ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಇದೆ, ಅವನು ಅಷ್ಟೇ ಬೆಳೀತಾ ಇದ್ದ. ಬಾಗಿಲಿಂದ ಈಚೆ ಬರೋ ಪರಿಸ್ಥಿತಿಯಲ್ಲಿ ಅದನ್ನು ತಡೆ ಹಾಕಿ ನಿಲ್ಲಿಸಿದ್ದಾರೆ. ಈ ಜಾಗದಲ್ಲಿ ಕಡಲೆಕಾಯಿ ಪರಿಷೆ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಅವ್ರು ಹೇಳಿದ್ರಲ್ಲ ಅದೇ ರೀತಿ, ಆ ಬಸವಣ್ಣ ಬಂದು ತಿಂತಾ ಇದ್ದ, ಪರಿವಾರ ಪೂರ್ತಿ ಬಂದು ತಿನ್ನೋದ್ರಿಂದ ಅಲ್ಲಿ ಏನು ಬೆಳೆ ಸಿಗ್ತಾ ಇರಲಿಲ್ಲ ಅವ್ರ ಕೈಗೆ. ಅಜ್ಜಿ ಮಾಡ್ತಾ ಇದ್ದಿದ್ದು ಒಂದು ತಪ್ಪು ಏನಂದರೆ ಶುಂಕವನ್ನು ವಸೂಲು ಮಾಡ್ತಾಯಿದ್ರಲ್ಲ, ಅದು ತಪ್ಪಿಸ್ಬೇಕು ಅಂತ ಬಸವಣ್ಣ ಸೃಷ್ಟಿ ಆಗ್ತಾಯಿದ್ದ. ಆಗ ಅಜ್ಜಿಯ ಒಂದು ವಿಚಾರಕ್ಕೆ ಬಂದಾಗ ಅಜ್ಜಿ ಹರಕೆ ಮಾಡ್ಕೊಂಡ್ಲಂತೆ. ರಾತ್ರಿ ಕೂತಿದ್ದು ನೋಡಿ, ನಾನು ಮುಂದೆ ನಿನ್ನ ಜಾತ್ರೆಯನ್ನು ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಈ ಕಡಲೆಕಾಯಿ ಪರಿಷೆ ಸುಮಾರು 800 ವರ್ಷಗಳ ಇತಿಹಾಸ ಅಂದರೆ ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಆಗಿಂದಲೂ ಈ ಕಡಲೆಕಾಯಿ ಇಲ್ಲಿ ಶ್ರೇಷ್ಠವಾದಂಥದ್ದು, ಕಡಲೆಕಾಯಿ ಪರಿಷೆ ಮಾಡ್ತಾಯಿದ್ದಾರೆ. ಇವತ್ತು ಅಲ್ಲಿ ಕಡಲೆಕಾಯಿ ಅಭಿಷೇಕವನ್ನು ಮಾಡಿರ್ತಾರೆ. ಕಡಲೆಕಾಯಿಯನ್ನು ಹೊಲ್ದು ಹಾರುಗಳು ಹಾಕಿದ್ದಾರೆ, ನೀವು ಒಳಗಡೆ ಹೋದರೂ ಸಿಗುತ್ತೆ ನಿಮಗೆ. ಕಡಲೆಕಾಯಿ ಹಾರಗಳನ್ನು ಹಾಕಿದ್ದಾರೆ, ಅವನು ಅದರಿಂದ ಸುಪ್ರೀತನಾಗ್ತಾನೆ. ಸೈಂಟಿಫಿಕ್ ರೀಸನ್ ಅಂದರೆ ಕಡಲೆಕಾಯಿ ತಿನ್ನೋದ್ರಿಂದ ದೇಹದಲ್ಲಿ ಏನಾಗುತ್ತೆ ಅಂದರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಸೈಂಟಿಫಿಕ್ ರೀಸನ್ ಅದು. ಆವಾಗೆಲ್ಲ ಸೈಂಟಿಫಿಕ್ ರೀಸನ್ ಜಾಸ್ತಿ ಇತ್ತು, ಇವಾಗ ನಾವು ಕಡಲೆಕಾಯಿ ತಿಂದರೆ ಓ ಪಿತ್ತಾಗುತ್ತೆ, ತಿಂದರೆ ದಪ್ಪ ಆಗ್ತೀವಿ, ಇಲ್ಲ ಅದೆಲ್ಲ ಸೈಂಟಿಫಿಕ್ ರೀಸನ್ ಇದೆ. ಆ ಕಡಲೆಕಾಯಿ ಪರಿಷೆ ಮಾಡ್ತಾ ಇದ್ದಿದ್ದು ಅದೇ ಇತಿಹಾಸದಲ್ಲಿ ಬಂತು, ಅದೇ ಕಾಲಾನುಕಾಲಕ್ಕೆ ಕ್ರಮೇಣವಾಗಿ ಬೆಳ್ಕೊಂಬಂದು ಇವತ್ತು ಈ ಕಡಲೆಕಾಯಿ ಪರಿಷೆ ಸೇರುತ್ತೆ. ಸುಮಾರು ಏನಿಲ್ಲ ಅಂದರೂ 15-20 ಸಾವಿರ ಜನಕ್ಕೆ ಮೇಲೆ ದರ್ಶನ ಮಾಡ್ತಾರೆ, ಒಳ್ಳೆ ಜನ ಸೇರ್ತಾರೆ. ಈ ಕೋವಿಡ್ ಪರಿಸ್ಥಿತಿಯಿಂದ ಇವತ್ತು ಕಮ್ಮಿ ಇದ್ದಾರೆ, ಆದರೆ ಸಾಯಂಕಾಲ ಮೇಲೆ ನೀವು ಬಂದರೆ ತುಂಬ ಜನ ಸಿಗ್ತಾರೆ ನಿಮಗೆ. ಇದು ಇತಿಹಾಸ ಪ್ರಸಿದ್ಧವಾದಂಥದ್ದು.
ಆದರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಸಂಘ ಸಂಸ್ಥೆಯಿಂದ ಆ ಇತಿಹಾಸದಲ್ಲಿ ಯಾರೂ ಅವನಿಗೆ ಬೆಣ್ಣೆ ಅಲಂಕಾರ ಮಾಡಿರಲಿಲ್ಲ. 750 ಕೆ ಜಿ ಅಂದರು, ಇನ್ನೂ ಜಾಸ್ತಿ ಆಗಿದೆ ಅದು. ನಮಗೆ ಸಿಕ್ಕಿದ್ದು 750 ಕೆ ಜಿ ಲೆಕ್ಕ, ಇನ್ನೂ ಜಾಸ್ತಿ ಆಗಿದೆ. ಆ 750 ಕೆ ಜಿಗಳ ಒಂದು ಬೆಣ್ಣೆ ಅಲಂಕಾರ ಮಾಡಬೇಕಾದ್ರೆ 3 ದಿನ ಟೈಮ್ ತೊಗೊಂಡಿದ್ದೀವಿ. ಅವನ ಮೇಲ್ಗಡೆ, ಆ ಬಸವಣ್ಣನ ಮೇಲ್ಗಡೆ ನೀವು ಏನಾದರೂ ಹೋದ್ರೂ ನೋಡಿ, ಅಲ್ಲಿ ಸುಮಾರು 1 ಕಂಟಕ 1.5 ಕಂಟಕ ರಾಗಿ ಒಣಗಾಕ್ಬೋದು ಆರಾಮಕ್ಕೆ, ಅಷ್ಟು ಭಾರಿ ಆಗಿದ್ದಾನ ಅವನು. ಅದಕ್ಕೆ ದೊಡ್ಡ ಬಸವಣ್ಣ ಅಂತ ಇರುತ್ತೆ, ಬುಲ್ ಟೆಂಪಲ್ ಸ್ಟ್ರೀಟ್ ಅಂತೀವಲ್ಲ, ಅದಕ್ಕೆ ದೊಡ್ಡ ಬಸವಣ್ಣನ ದೇವಸ್ಥಾನ ಅಂತೀವಿ. ಇದೇ ಇಷ್ಟಿಲ್ಲೇ ಇದೇ ದೊಡ್ಡದು, ಇದು ಪ್ರಸಿದ್ಧವಾದಂಥ ಸ್ಥಳ. ಕಡಲೆಕಾಯಿ ಅಂದರೆ ಬಡವರ ಬಾದಾಮಿ. ಹೀಗೆ ರಾಶಿ ರಾಶಿಯಾಗಿ ಗುಡ್ಡೆ ಹಾಕಿ ಸೇರು, ಲೀಟರು, ಕೆಜಿ ಲೆಕ್ಕದಲ್ಲಿ ವ್ಯಾಪಾರ ಮಾಡ್ತಾರೆ. ಇನ್ನು ವ್ಯಾಪಾರಿಗಳು ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬರ್ತಾರೆ, ಅದು ನಮ್ಮ ಕರ್ನಾಟಕ ಆಗಿರಬಹುದು, ತಮಿಳುನಾಡಿನಿಂದ ಬಂದು ವ್ಯಾಪಾರ ನಡೆಸ್ತಾರೆ. ಈ ಬಾರಿ ಒಟ್ಟು 4 ಪ್ರಮುಖ ಕಡಲೆಕಾಯಿ ತಳಿಗಳು ಪರಿಷೆಯಲ್ಲಿತ್ತು. ನಾಟಿ, ಫಾರಂ, ಬೋಂಡಾ ಹಾಗೂ ಬಾದಾಮಿ ಎಂಬಿತ್ಯಾದಿ ಕಡಲೆಕಾಯಿಗಳು ಪರಿಷೆಯಲ್ಲಿ ಮಾರಾಟವಾಗ್ತಾಯಿತು. ನಾವು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್, 15 ಇಯರ್ಸಿಂದ ಮಾಡ್ತಾ ಇದ್ದೀವಿ. ವ್ಯಾಪಾರ ಪರವಾಗಿಲ್ಲ, ಈ ಕೊರೋನಾ ಬಂದಮೇಲೆ ಎಲ್ಲರಿಗೂ ಸಹಜ. ಈಗ ಮೀಡಿಯಮ್ ನಡೀತಿದೆ ವ್ಯಾಪಾರ, ವ್ಯಾಪಾರಕ್ಕೆ 30,000 ಸರ್ವ ಸಂಡೆ ಚೆನ್ನಾಗಿತ್ತು. ನಿನ್ನೆ ಇವತ್ತು 3 ದಿವಸ ಸುಮಾರು ಆಗುತ್ತೆ. ಸಂಜೆ ಖಂಡಿತ ಸಂಜೆ ಬರ್ಬೋದು ಮೇಡಮ್, ಇವತ್ತು ಸಂಜೆ ಬಂದೇ ಬರ್ತಾರೆ, ವ್ಯಾಪಾರ ಆಗುತ್ತೆ ಎಲ್ಲ. ಆಲ್ಮೋಸ್ಟ್ ಎಲ್ಲರೂ ವ್ಯಾಪಾರ ಆಗುತ್ತೆ. ಜೀವನ ಎಲ್ಲರಿಗೂ ಕಷ್ಟ ಆಯ್ತು ಮೇಡಮ್, ಪ್ರತಿಯೊಬ್ಬರಿಗೂ ಕಷ್ಟ, ನಮ್ಮೊಬ್ರಿಗಲ್ಲ, ಬಡವರಿಂದ ಶ್ರೀಮಂತಿಂದ ಎಲ್ಲರಿಗೂ ಒಂದೊಂದು ಥರ ಕಷ್ಟ. ಬಡವ್ರಿಗೆ ಆಚೆ ಹೋಗೋಕ್ಕಾಗಲ್ಲ, ಶ್ರೀಮಂತರಿಗೆ ಆಚೆ ಹೋಗೋಕ್ಕಾಗಿಲ್ಲ, ಎಲ್ಲರೂ ಕಷ್ಟ ಇದೆ. ಇದ್ರೂ ಪರವಾಗಿಲ್ಲ, ಹಂಗೆ ಜೀವನ ನಡೀತಾ ಇದೆ, ಹಂಗೆ ದೇವ್ರದ್ದು ನಡೀತಾ ಇದೆ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಇದಾಗಿರ್ಬೇಕು ಅಷ್ಟೇ. ಇನ್ನು ಬಾದಾಮಿ ಕಡಲೆಕಾಯಿ ಕೆಜಿಗೆ 80 ರೂಪಾಯಿ ಇದ್ರೆ ಬೋಂಡಾ ಕಡಲೆಕಾಯಿ 70 ರೂಪಾಯಿ ಇತ್ತು. ನಾಟಿ ಕಡಲೆಕಾಯಿ 1 ಕೆಜಿಗೆ 80 ರೂಪಾಯಿ ಇದ್ರೆ ಫಾರಂ ಕಡಲೆಕಾಯಿ 1 ಕೆಜಿಗೆ 70 ರೂಪಾಯಿ ಇತ್ತು. ನಾನು ಆಲ್ಮೋಸ್ಟ್ 20 ಇಯರ್ಸಿಂದ ಬರ್ತಾ ಇದ್ದೀನಿ ಇಲ್ಲಿ ಪರಿಷೆಗೆ. ಸೊ ಐ ಹ್ಯಾವ್ ನೆವರ್ ಮಿಸ್ಡ್ ಎಕ್ಸೆಪ್ಟ್ ಫಾರ್ ಲಾಸ್ಟ್ ಇಯರ್ ಬಿಕಾಸ್ ಆಫ್ ಕೋವಿಡ್. ಸೊ ಅಂದರೆ ಬ್ಯಾಂಗ್ಳೂರಲ್ಲಿ ಇಲ್ಲಿ ಜಾತ್ರೆ ಟೈಪ್ ಎಲ್ಲೂ ಸಿಗಲ್ಲ. ಎಲ್ಲ ಚಿಕ್ಕ ಚಿಕ್ಕ ಐಟಮ್ಸ್, ಈ ಥರ ಹೌಸ್ ಹೋಲ್ಡ್ ಐಟಮ್ಸ್, ಪ್ಲಾಸ್ಟಿಕ್ದು, ಆಮೇಲೆ ಟೀ ಕಪ್ಸು. ಕಂಪೇರಿಂಗ್ ಟು ರೇಟ್ ಬೇರೆ ಕಡೆ ಇಲ್ಲಿ ಕಡಿಮೆ ಸಿಗುತ್ತಾ? ಯಾವತ್ತೂ ಕಂಪೇರ್ ಮಾಡಿಲ್ಲ, ಬಟ್ ಐ ಗೆಸ್ ಅವ್ರಿಗೂ ಒನ್ ಟೈಮ್ ಇನ್ನೆಲ್ಲೂ ಅವ್ರಿಗೂ ಎಲ್ಲೂ ಸೇಲ್ ಆಗಲ್ಲ. ಸೊ ಇಟ್ ಇಸ್ ನಾಟ್ ಗುಡ್ ಟು ಬಾರ್ಗೇನ್ ಆಲ್ಸೋ. ಸೊ ಇದ್ದಿದ್ರಲ್ಲಿ ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ನೋಡಿಬಿಟ್ಟು ತೊಗೊಂಡು ಹೋಗ್ತಾ ಇರೋದಷ್ಟೇ. ಪರಿಷೆಗೆ ಸಾಮಾನ್ಯವಾಗಿ ಲಕ್ಷಾಂತರ ಮಂದಿ ಸಾಕ್ಷಿಯಾಗ್ತಾರೆ. ಜೊತೆಗೆ ಒಮಿಕ್ರಾನ್ ರೂಪಾಂತರಿ 3ನೇ ಅಲೆ ಭೀತಿ ಹುಟ್ಟಿಸಿರುವ ಕಾರಣಕ್ಕೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಜನರು ತಮ್ಮ ತಮ್ಮ ಸುರಕ್ಷತೆಯನ್ನು ನೋಡ್ಕೊಳ್ಬೇಕು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಫಸ್ಟ್ ಟೈಮು, ಲೈಕ್ ಚಿಕ್ಕ ವಯಸ್ಸಿಂದನು ಬಂದಿರಲಿಲ್ಲ, ಇಲ್ಲೇ ಬ್ಯಾಂಗ್ಳೂರಲ್ಲೇ ಇಟ್ಕೊಂಡು ಬಂದಿರಲಿಲ್ಲ. ಸೊ ಇಲ್ಲೇ ಕಾಲೇಜ್ ಇರೋದ್ರಿಂದ ಬರೋಕ್ಕಾಗ್ತಿದೆ. ಆ್ಯಂಡ್ ಇಷ್ಟೊಂದು ಕ್ರೌಡ್ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮಿಸ್ ಆಗ್ಬೋದೇನೋ ಅನಿಸುತ್ತೆ, ಬಟ್ ಎಲ್ಲ ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಆಮೇಲೆ ಪ್ಲೇಯಿಂಗ್ ಗೇಮ್ಸ್ ರೈಡ್ಸ್ ಕೂಡ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಕಡಲೆಕಾಯಿ ಕೂಡ ತಿನ್ನೋದು ಅವಕಾಶ ಸಿಗ್ತಾ ಇದೆ, ಎಷ್ಟೋ ವರ್ಷಕ್ಕೊಂದ್ಸತಿ ಬರೋದಿದು ತುಂಬ ಖುಷಿ ಆಗ್ತಾಯಿದೆ. ಚಿಕ್ಕ ಮಕ್ಕಳನ್ನ ನೋಡಿದ್ರೆ, ನಾವು ಟೆಂಪಲ್ಗೆ ಹೋಗಿದ್ವಿ, ಸೊ ಟೆಂಪಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಎವ್ರಿ ಇಯರ್ ನೋಡೋಕ್ಕೆ ಅವಕಾಶ ಸಿಗುತ್ತೆ ಇದು. ಆ್ಯಂಡ್ ಹೋದ ವರ್ಷ ಇರಲಿಲ್ಲ ಲಾಕ್ಡೌನಿಂದ, ಸೊ ಈ ವರ್ಷ ಸಿಕ್ಕಿರೋದು ಅದೊಂಥರ ಲಕ್ಕಿ ವಿಷಯ. ಆ್ಯಂಡ್ ಮನೆಯಲ್ಲಿ ಹೋದ ವರ್ಷ ಇದ್ದು ಈ ವರ್ಷ ಸ್ವಲ್ಪ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಂಡ್ ಕಾಲೇಜ್ಗೂ ಕೂಡ ಆ್ಯಂಡ್ ಖುಷಿ ಆಗ್ತಾಯಿದೆ. ಇದಕ್ಕೆ ಅಂತ BBMP ಕಡೆಯಿಂದ ಮಾರ್ಷಲ್ಗಳ ನಿಯೋಜನೆಯಾಗಿದ್ದರೂ ಕೂಡ ಜನರು ಈ ಬಗ್ಗೆ ಹೆಚ್ಚು ಎಚ್ಚರ ವಹಿಸಿ ಕೊರೋನಾ ಕಾನೂನುಗಳನ್ನು ಪಾಲಿಸಬೇಕು ಅನ್ನೋದು ನಿಮ್ಮ SDC ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಆಶಯ ಕೂಡ ಆಗಿದೆ. ಬರೋಬ್ಬರಿ 1 ವರ್ಷದಿಂದ ಮನೆಯಲ್ಲಿ ಕುಳಿತಿದ್ದಂತ ಜನರು ಫಾರ್ ದ ಫಸ್ಟ್ ಟೈಮ್ ಕಡಲೆಕಾಯಿ ಪರಿಷೆಗೆ ಹೊರಗೆ ಬಂದಿದ್ದಾರೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಮನೇಲಿ ಕೂತು ಕೂತು ಬೋರ್ ಆಗಿದೆ, ಈ ವರ್ಷ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಸುಮಾರು ದಿನ ಹೇಳಿರೋ ಬೈಟ್ಸ್ಗಳನ್ನು ಕೂಡ ನೀವು ಆಲ್ರೆಡಿ ಕೇಳಿದ್ದೀರಾ. ಹಾಗೇ ಮತ್ತಿನ್ಯಾಕ್ ತಡ, ಬೇಗ ಬೇಗ ಕಡಲೆಕಾಯಿ ಪರಿಷೆಗೆ ಬನ್ನಿ. ಕಡಲೆಕಾಯಿ ಸವಿರಿ, ಅದರ ಜೊತೆಗೆ ಅನೇಕ ರೀತಿಯಾದಂಥ ವಸ್ತು ಇದೆ, ಮಕ್ಕಳ ಆಟ ಆಡೋದಿದೆ, ಅಂದ್ರೆ ಗೃಹಿಣಿಯರಿಗೆ ಮನೆಗೆ ಬೇಕಾಗಿರುವಂಥ ವಸ್ತು ಇದೆ, ಫರ್ನಿಚರ್, ಸೋಫಾ, TV, ಹಾಗೆ ಯಾವ್ಯಾವ್ದಕ್ಕೆ ಏನೇನು ಐಟಮ್ ಬೇಕು ಎಲ್ಲ ಇಲ್ಲಿದೆ. ಮತ್ಯಾಕ್ ತಡ, ಬೇಗ ಬೇಗ ಬನ್ನಿ, ನೀವು ಕಡಲೆಕಾಯಿ ಪರಿಷೆಯಲ್ಲಿ ಭಾಗವಹಿಸಿ. ಹಾಗೆಯೇ ಮರೀದೆ SDC ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.